ನಮಸ್ತೆ ಫ್ರೆಂಡ್ಸ್, ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕ್ ಬಂದು ಬ್ಯಾಕ್ ನೆಕ್ ಶೇಪ್ಸ್. ಸುಮಾರು ಒಂದು ಎರಡು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ನಾನು ಎರಡು ಮೂರು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಬ್ಯಾಕ್ ನೆಕ್ ಶೇಪ್ಸ್ ಹೇಗೆ ಮಾಡೋದು ಅಂತ. ಸೊ ಆದರೂ ಕೆಲವರು ಎಕ್ಸ್ಪ್ಲೈನ್ ಜೊತೆಗೆ ಹೇಳಿ, ನೀವು ಎಕ್ಸ್ಪ್ಲೈನ್ ಚೆನ್ನಾಗಿ ಮಾಡ್ತೀರಾ, ವಿತ್ ಎಕ್ಸ್ಪ್ಲೈನ್ ಜೊತೆಗೆ ಮೆಷರ್ಮೆಂಟ್ನ ಹೇಗೆ ಡಿವೈಡ್ ಮಾಡ್ಕೊಳ್ಬೇಕು, ಶೇಪ್ನ ಹೇಗೆ ಡಿವೈಡ್ ಮಾಡ್ಕೊಳ್ಬೇಕು. ನಮ್ಮ ಬಾಡಿ ಮೆಷರ್ಮೆಂಟ್ ಅಂದರೆ ನಮ್ಮ ಏನು ಡೀಪ್, ನಾವು ಬ್ಯಾಕಲ್ಲಿ ಡೀಪ್ ಹಾಕ್ತೀವಿ. ಸೊ ಅದ್ರ ವೈಸ್, ಆ ಬ್ಯಾಕ್ ಡೀಪ್ ವೈಸಲ್ಲಿ ನಾವು ಶೇಪ್ನ ಯಾವ ರೀತಿ ಮೆಷರ್ಮೆಂಟ್ ಪ್ರಕಾರ ಹಾಕೊಳ್ಬೇಕು ಅನ್ನೋದನ್ನ ಎಕ್ಸ್ಪ್ಲೈನ್ ಪ್ರಕಾರ ತೋರಿಸಿ ಅಂತ ತುಂಬಾ ಕಮೆಂಟ್ಸ್ ಬರ್ತಾ ಇತ್ತು ತುಂಬಾ ದಿವಸದಿಂದ. ಸೊ ಆ ಕಮೆಂಟ್ಸ್ ಬೇಸಿಸ್ ಮೇಲೆ ಸೊ ಇವತ್ತಿನ ಟಾಪಿಕ್ ಬ್ಯಾಕ್ ಬ್ಲೌಸ್ ನಲ್ಲಿ ಬ್ಯಾಕ್ ನೆಕ್ ಶೇಪ್ಸ್. ತುಂಬಾ ವೆರೈಟಿ ಇದೆ, ನಾವು ಮಾಡಿದ್ದೆ ಶೇಪ್ ಅಷ್ಟೇ, ಅದು ನೋಡಕ್ ನೀಟ್ ಆಗಿರ್ಬೇಕು, ಚೆನ್ನಾಗ್ ಕಾಣ್ಬೇಕಷ್ಟೇ. ಅವ್ರು ಯಾರು ಬೇರೆಯವ್ರು ಯಾರು ಹಾಕಿಲ್ಲ, ಇದೇ ಫಸ್ಟ್ ನಾನು ನೋಡ್ತಾ ಇರೋದು. ಇದೆಲ್ಲ ಫೀಲ್ ಅಲ್ಲ, ನಾವು ಏನ್ ಶೇಪ್ ಹಾಕ್ತಿವಿ ಅದು ಚೆನ್ನಾಗಿದ್ರೆ ಸಾಕು. ಸೊ ಅಷ್ಟು ಮೇನು ಅದೇ ಡಿಸೈನು ಅದೇ ಟ್ರೆಂಡ್. ಸೊ ಅಷ್ಟೇ ಟ್ರೆಂಡ್ಸ್ ಡಿಸೈನ್ಸ್ ಅಂದ್ರೆ. ಸೊ ಬನ್ನಿ, ಬ್ಲೌಸ್ ಬ್ಯಾಕ್ ನೆಕ್ ಶೇಪ್ಸ್ ಇವತ್ತಿನ ಟಾಪಿಕ್ ಅಲ್ಲಿ ಮಾಡ್ತಾ ಇರೋದು. ಸೊ ಬ್ಲೌಸ್ ಬ್ಯಾಕ್ ನೆಕ್ ಶೇಪ್ ಇವತ್ತಿನ ಟಾಪಿಕ್. ಸೊ ಶುರು ಮಾಡೋಣ. ಸೊ ಶುರು ಮಾಡೋಣ ಟಾಪಿಕ್ ನ. ಶುರು ಮಾಡಕ್ ಮುಂಚೆ ನನ್ನ ಚಾನಲ್ಗೆ ಹೊಸದಾಗಿ ಯಾರಾದ್ರೂ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಹಾಗೆ ಇನ್ನೊಂದು ವಿಷಯ, ಎಲ್ರಿಗೂ ಗೊತ್ತಿರುತ್ತೆ, ರೆಗ್ಯುಲರ್ ಆಗಿ ಯಾರು ನನ್ನ ಚಾನಲ್ನ ನೋಡ್ತೀರಾ ಸೊ ಅಂತವ್ರಿಗೆ ಗೊತ್ತಿರುತ್ತೆ, ಬೇಸಿಕ್ ಆನ್ಲೈನ್ ಕ್ಲಾಸ್ನ ಶುರು ಮಾಡಿದ್ದೀನಿ. ಸೊ ಫಸ್ಟ್ ಬ್ಯಾಚ್ ಆಲ್ರೆಡಿ ರನ್ ಆಗ್ತಾ ಇದೆ. ಸೊ ಸೆಕೆಂಡ್ ಬ್ಯಾಚ್ ಏಪ್ರಿಲ್ 17 ತಾರೀಕಿಂದ ಶುರು ಆಗುತ್ತೆ. ಸೊ ಯಾರ್ಯಾರು ಇಂಟ್ರೆಸ್ಟ್ ಇದ್ದೀರಾ, ಸ್ಕ್ರೀನ್ ಮೇಲೆ ಏನು ಶೋ ಆಗ್ತಾ ಇದೆ ನಂಬರ್, ಆ ನಂಬರ್ಗೆ ವಾಟ್ಸಪ್ ಮಾಡಿ. ನೀವು ಸೇರಿ ಜಾಯ್ನ್ ಆಗೋ ಇಂಟ್ರೆಸ್ಟ್ ಇದೆ, ಆ ನಂಬರ್ಗೆ ವಾಟ್ಸಪ್ ಮಾಡಿ ರಿಜಿಸ್ಟರ್ ಮಾಡಿಸ್ಕೊಂಡ್ರೆ ಏಪ್ರಿಲ್ 17 ತಾರೀಕಿಂದ ಕ್ಲಾಸ್ ಶುರು ಆಗುತ್ತೆ. ಸೊ ಆಲ್ರೆಡಿ ಫಸ್ಟ್ ಬ್ಯಾಚ್ ರನ್ ಆಗಿ ಒಂದು 5-6 ಕ್ಲಾಸ್ ಆಗಿದೆ. ಸೊ ದಯವಿಟ್ಟು, ಸುಮಾರು ಜನ ಕೇಳ್ತಾ ಇದ್ದೀರಾ ನನಗೆ ಫಸ್ಟ್ ಬ್ಯಾಚ್ಗೆ ನಮ್ಮನ್ನು ಆ್ಯಡ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಸಾರಿ, ನೋಡಿ, ಏನು ನಾನು ಕ್ಲಾಸ್ನ ಆಲ್ರೆಡಿ ಶುರು ಮಾಡಿದ್ದೀನಿ, ಆ ವಿಡಿಯೋಸ್ನ ನಿಮ್ಗೆ ಕಳಿಸ್ಬಿಟ್ಟು ನಿಮ್ಮ ಹತ್ರ ದುಡ್ಡು ಇಸ್ಕೊಳ್ಳೋದು ನನಗೇನು ದೊಡ್ಡ ವಿಷಯ ಅಲ್ಲ. ಬಟ್ ಅದಕ್ಕೆ ಅದರದ್ದೇ ಆದ ಪ್ರೊಸೀಜರ್ ಇರುತ್ತೆ. ಅಂದರೆ ಒಂದು ಕ್ಲಾಸ್ ಒಂದು ವಿಡಿಯೋ ಆದಮೇಲೆ ಇನ್ನೊಂದು ವಿಡಿಯೋ. ಸೊ ಸೆಂಟ್ರಲಿ ಟೈಮ್ ಇರುತ್ತೆ, ಅದಕ್ಕೆ ಗ್ಯಾಪ್ ಇರುತ್ತೆ. ಸೊ ಅದು ನೀವು ಏನು ನೀವು ಮಾಡ್ತೀರಾ ಅದನ್ನು ನಾನು ವಾಟ್ಸಪ್ ಮಾಡಬೇಕು, ಅದೆಲ್ಲ ನಾನು ನೋಡ್ತಾ ಇರ್ತೀನಿ. ಸೊ ಹಂಗಾಗಿ 5-6 ಕ್ಲಾಸ್ ಆಗಿದೆ. ಹೊಸದಾಗಿ ಈಗ ಜಾಯ್ನ್ ಆಗೋರ್ನ ನಾನು ತೊಗೊಂಡ್ರೆ ಆ ಹಿಂದಿನ ಏನ್ ಆಗಿದೆ 5-6 ಕ್ಲಾಸು ಅದು ಮಿಸ್ ಆಗುತ್ತೆ. ಮತ್ತೆ ಒಂದೇ ಸರಿ ಕಳಿಸ್ಬೋದು ನಿಮ್ಗೆ ವಿಡಿಯೋಸ್, ಅದೇನು ದೊಡ್ಡ ವಿಷಯ ಅಲ್ಲ. ಬಟ್ ಒಂದೇ ದಿನದಲ್ಲಿ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಬಿಟ್ಟು ನೀವು ರೆಡಿ ಆಗ್ಬಿಡಿ ಅಂದ್ರೆ ಅದು ನಿಮ್ಗೆ ಪ್ರೆಷರ್ ಆಗುತ್ತೆ, ಹೆವಿ ಆಗುತ್ತೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಏಪ್ರಿಲ್ 17 ತಾರೀಕು, ಇನ್ನೇನು ಇವತ್ತು ಆಯ್ತು, ಇನ್ನೊಂದು 15 ಡೇಸ್ ಇಲ್ಲ, ಇನ್ನೂ ಕಡಿಮೆ ಇದೆ. ಏಪ್ರಿಲ್ 17 ತಾರೀಕು ಶುರು ಮಾಡ್ತಾ ಇದ್ದೀನಿ, ಒಂದು 15 ಡೇಸ್ ವೇಟ್ ಮಾಡಿ, ಕ್ಲಾಸ್ ನಿಮ್ಗೆ ಸಿಗತ್ತೆ. ಫಸ್ಟ್ ಬ್ಯಾಚ್ ರನ್ ಆಗ್ಬಿಟ್ಟಿದೆ, ಒಂದು ಕ್ಲಾಸ್ ಆದ್ರೆ ಓಕೆ, ಕಳಿಸಿ ನಿಮ್ಗೆ ರೆಡಿ ಮಾಡ್ಬೋದು. 5-6 ಕ್ಲಾಸ್ ಆಗಿದೆ. ಟೈಲರಿಂಗ್ ಅಂದ್ರೆ ಅಷ್ಟು ಬರೀ ಒಂದು ವಿಡಿಯೋ ನೋಡಿದ ತಕ್ಷಣ ರೆಡಿ ಆಗುವಂಥದ್ದಲ್ಲ, ಪ್ರಾಕ್ಟೀಸ್ ಮಾಡೋಕ್ಕೆ ಟೈಮ್ ಬೇಕು. 5-6 ಕ್ಲಾಸ್ ಆಗಿದೆ ಅಂತ ಆದ್ರೆ, ಸೊ ಅದ್ರಲ್ಲಿ ಸೆಂಟ್ರಲ್ ಒಂದೊಂದು ದಿವಸ ನಾನು ಗ್ಯಾಪ್ ಬಿಟ್ಟಿರ್ತೀನಿ, ಏನಕ್ಕಂದ್ರೆ ಅದು ಹೋಮ್ವರ್ಕ್ ತರ ಕೊಟ್ಟಿರ್ತೀನಿ, ಅದು ಅವರು ರೆಡಿ ಆಗಕ್ಕೆ ಟೈಮ್ ಕೊಟ್ಟಿರ್ತೀನಿ. ಸೊ ಒಂದೇ ಸರಿ ನಿಮ್ಗೆ 5-6 ವಿಡಿಯೋ ಕಳಿಸ್ಬಿಟ್ಟು ನೀವು ಪ್ರಾಕ್ಟೀಸ್ ಮಾಡಿ ಅಂದ್ರೆ ನಿಮ್ಗೆ ಅದು ಪ್ರೆಷರ್ ಆಗುತ್ತೆ, ನಿಮ್ಗೆ ಕರೆಕ್ಟ್ ಪ್ರಾಕ್ಟೀಸ್ ಮಾಡಕ್ ಆಗಲ್ಲ. ಸೊ ಹಂಗಾಗಿ ಇಲ್ಲಿ ಬರೀ ನಿಮ್ಮನ್ನ ಜಾಯಿನ್ ಮಾಡಿಸ್ಕೊಂಡು ದುಡ್ಡು ಇಸ್ಕೊಳ್ಳೋದು ಒಂದೇ ನನ್ನ ಗುರಿ ಅಲ್ಲ. ಏನ್ ಜಾಯಿನ್, ದುಡ್ಡು ಕೊಟ್ಬಿಟ್ಟು ಜಾಯಿನ್ ಆಗಿರ್ತೀರಾ. ಸೊ ಅದು 1 by 1, ಯಾವ ಕ್ಲಾಸ್ ಆದ್ಮೇಲೆ ಯಾವ ಕ್ಲಾಸ್ ನೋಡ್ಬೇಕು, ಯಾವ ತರ ಪ್ರಾಕ್ಟೀಸ್ ಮಾಡ್ಬೇಕು ಅನ್ನೋದನ್ನ ಅದರಲ್ಲಿ ನಾನು ನೀಟಾಗಿ ಹೇಳಿರ್ತೀನಿ. ಸೊ ಹಂಗಾಗಿ ದಯವಿಟ್ಟು ಏಪ್ರಿಲ್ 17 ತಾರೀಕು ಜಾಯಿನ್ ಆಗಿ, ಯಾರ್ಯಾರೆಲ್ಲ ಫಸ್ಟ್ ಬ್ಯಾಚ್ಗೆ ಸೇರ್ಕೊಳ್ಬೇಕು ಅಂತ ಹೇಳ್ತಿದ್ದೀರಾ, ದಯವಿಟ್ಟು ಏಪ್ರಿಲ್ 17 ತಾರೀಕು ಸೆಕೆಂಡ್ ಬ್ಯಾಚ್ಗೆ ಜಾಯಿನ್ ಆಗ್ಬೋದು. ಸೊ ಫಸ್ಟ್ ಬ್ಯಾಚ್ಗೆ ಹೆವಿ ಜನ ಆಗಿದ್ದಾರೆ. ಸೊ ಅಲ್ಲಿ ನಾನು ಜಾಸ್ತಿ ಆದರೆ ಅದು ಸ್ಟ್ರೆಂತ್ ಜಾಸ್ತಿ ಆದರೆ ಫಾಲೋ ಮಾಡೋಕ್ಕಾಗಲ್ಲ. ಸೊ ಸೆಕೆಂಡ್ ಬ್ಯಾಚ್ಗೆ ನೋಡಿ, ಆಲ್ರೆಡಿ ತುಂಬ ಜನ ರಿಜಿಸ್ಟರ್ ಮಾಡಿಸ್ಕೊಂಡಿದ್ದೀರಾ, ಇನ್ನು ಬೇಕನ್ನೋರು ಏಪ್ರಿಲ್ 17 ತಾರೀಕುವರೆಗೂ ಟೈಮ್ ಇದೆ, ರಿಜಿಸ್ಟರ್ ಮಾಡಿಸ್ಕೊಳ್ಬೋದು. ಮಿನಿಮಮ್ ಇಷ್ಟು ಜನ ಅಂತ ಇರುತ್ತೆ, ಒಂದು ಬ್ಯಾಚ್ಗೆ ಮಿನಿಮಮ್ ಇಷ್ಟು ಜನ ಅಂತ ಮಾಡ್ಕೊಂಡಿರ್ತೀವಿ. ಸೊ ಅದು ಜಾಸ್ತಿ ಆದರೆ ಆ ಏಪ್ರಿಲ್ 17 ತಾರೀಕು ಏನಿದೆ ಅದು ಎಕ್ಸ್ಟೆಂಡ್ ಆಗುತ್ತೆ. ಅಂದರೆ ಏಪ್ರಿಲ್ 17 ತಾರೀಕು ಸೆಕೆಂಡ್ ಬ್ಯಾಚ್ ಶುರುವಾಗಿ ನೆಕ್ಸ್ಟ್ ಬ್ಯಾಚ್ಗೆ ನಾನು ಇನ್ನೊಂದು 15 ಡೇಸ್ ನಾನು ಅಲ್ಲಿ ಟೈಮ್ ಇಟ್ಟಿರ್ತೀನಿ. ಸೊ ಹಂಗಾಗಿ ದಯವಿಟ್ಟು ಯಾರ್ಯಾರೆಲ್ಲ ಸೇರ್ಕೊಳ್ಳೋ ಇಂಟ್ರೆಸ್ಟ್ ಇದೆ, ಏಪ್ರಿಲ್ 17 ತಾರೀಕು ಸೆಕೆಂಡ್ ಬ್ಯಾಚು, ದಯವಿಟ್ಟು ಅದಕ್ಕೆ ಜಾಯ್ನ್ ಆಗಿ, ಸ್ಕ್ರೀನ್ ಮೇಲೆ ಶೋ ಆಗ್ತಿದೆಯಲ್ಲ ಆ ನಂಬರ್ಗೆ ನೀವು ಮೆಸೇಜ್ ಮಾಡಿ ಪೇ ಮಾಡಿಬಿಟ್ಟು ನೀವು ರಿಜಿಸ್ಟರ್ ಮಾಡಿಸ್ಕೊಳ್ಬೋದು. ಫಸ್ಟ್ ಬ್ಯಾಚ್, ಸಾರಿ, ಯಾರ್ಯಾರೆಲ್ಲ ಸೇರ್ಕೊಳ್ಬೇಕು ಅಂತೀರಾ, ದಯವಿಟ್ಟು ಸಾರಿ, ಫಸ್ಟ್ ಬ್ಯಾಚ್ ಆಲ್ರೆಡಿ ಶುರು ಆಗ್ಬಿಟ್ಟಿದೆ. ನಿಮಗೆ ಪ್ರೆಷರ್ ಆಗುತ್ತೆ ಅನ್ನೋ ಕಾರಣಕ್ಕೆ ಫಸ್ಟ್ ಬ್ಯಾಚ್ ಬೇಡ ಅಂತ ಹೇಳ್ತಾ ಇರೋದು. 5-6 ಕ್ಲಾಸ್ ಆಗ್ಬಿಟ್ಟಿದೆ, ನಿಮಗೆ ಪ್ರೆಷರ್ ಜಾಸ್ತಿ ಆಗುತ್ತೆ, ಹಂಗಾಗಿ ಹೇಳ್ತಾ ಇರೋದು, ನಿಮ್ಮ ಒಳ್ಳೇದಕ್ಕೆ ನಾನು ಹೇಳ್ತಾ ಇರೋದು. ಸೊ ಬನ್ನಿ, ಟಾಪಿಕ್ ಶುರು ಮಾಡೋಣ.
ಸೊ ಹಾಗೆ ಹೊಸದಾಗಿ ಯಾರು ನೋಡ್ತಾ ಇದ್ದೀರಾ, ಬೇಸಿಕ್ ಆನ್ಲೈನ್ ಕ್ಲಾಸ್ ಅಲ್ಲಿ ನಾನು ಏನೇನೆಲ್ಲ ಹೇಳ್ಕೊಡ್ತೀನಿ ಅನ್ನೋದನ್ನ ಆಲ್ರೆಡಿ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಸೊ ನೋಡಿ, ಎರಡು ವಿಡಿಯೋ ಮಾಡಿ ಹಾಕಿದ್ದೀನಿ, ಅದ್ರ ಬಗ್ಗೆ ನಿಮ್ಗೆ ಕ್ಲಾರಿಟಿ ಕೊಟ್ಟಿದ್ದೀನಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ. ಈ ಬೇಸಿಕ್ ಆನ್ಲೈನ್ ಕ್ಲಾಸ್ ಅಲ್ಲಿ ಒಂಚೂರು ಏನು ಬರ್ದಿದ್ದಿರೋರು ಸೇರ್ಕೊಳ್ಬಹುದು, ಬೇಸಿಕ್ ನಾಲೆಡ್ಜ್ ಏನೇನ್ ಬೇಕು. ಸೊ ಹೇಗೆ ಮಿಷಿನ್ ಪ್ರಾಕ್ಟೀಸ್ ಅಲ್ಲಿ, ಮಿಷಿನ್ ಪ್ರಾಕ್ಟೀಸ್ ಅಲ್ಲಿ ಮಾಡೋದು, ನಿಮ್ಗೆ ಹೇಗೆ ಮಿಷಿನ್ ತುಳಿಯೋದು, ಸೊ ಕಂಪ್ಲೀಟ್ ಕವರ್ ಆಗುತ್ತೆ. ಬೇಸಿಕ್ ನಾಲೆಡ್ಜ್ ಅಂದ್ರೆ ಏನು, ನಮ್ಗೆ ಒಂದು ಟೈಲರ್ ಮಿಷಿನ್ ಮೇಲೆ ಕೂತ್ಕೊಂಡು ಈ ಸ್ಟಿಚಿಂಗ್ ಮಾಡಕ್ ಏನೇನ್ ನಮ್ಗೆ ನಾಲೆಡ್ಜ್ ಬೇಕು ಅದೆಲ್ಲ ಇರುತ್ತೆ. ಇನ್ನ ಅದ್ರಲ್ಲಿ ಏನೇನ್ ಕಲಿಸ್ತೀನಿ ಅಂತ ಒಂದು ವಿಡಿಯೋನೇ ಮಾಡಿ ಹಾಕಿದ್ದೀನಿ. ಅದಕ್ಕೂ ಮೀರಿ ನಿಮ್ಗೆ ವಿಡಿಯೋ ನೋಡಿ, ಇಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಶೋ ಆಗ್ತಾ ಇದೆ ನಂಬರ್, ಅದಕ್ಕೆ ಮೆಸೇಜ್ ಮಾಡಿದ್ರೆ ನಾವು ನಿಮ್ಗೆ ವಿಡಿಯೋ ಲಿಂಕು ಕೂಡ ಕಳಿಸ್ತೀವಿ. ನೀವು ಅಲ್ಲಿ ನೋಡ್ಬಿಟ್ಟು ಜಾಯ್ನ್ ಆಗ್ಬೋದು. ಜಾಯ್ನ್ ಆಗೋ ಇಂಟ್ರೆಸ್ಟ್ ಇರೋರು ಮಾತ್ರ ದಯವಿಟ್ಟು ವಾಟ್ಸ್ಆಪ್ ಮಾಡಿ, ದಯವಿಟ್ಟು ಬೇರೆ ಯಾರು ವಾಟ್ಸ್ಆಪ್ ಮಾಡಬೇಡಿ. ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ. ಬ್ಲೌಸ್ ಬ್ಯಾಕ್ ನೆಕ್ ಶೇಪ್ಸ್. ಸಾಮಾನ್ಯ ನಾವು ಒಂದು ಬ್ಲೌಸ್ಗೆ ಬ್ಯಾಕ್ ನೆಕ್ ಶೇಪ್ ಮಾಡ್ತೀವಿ ಅಂತ ಅಂದ್ರೆ ಹೇಗಿರುತ್ತೆ ಅಂದ್ರೆ ನೋಡಿ, ಬ್ಲೌಸ್ ನ ಲೆಂತ್ ಮಾರ್ಕ್ ಮಾಡಿರ್ತೀವಿ, ಸೊ ನೆಕ್ ವಿಡ್ತ್ ಮಾರ್ಕ್ ಮಾಡಿರ್ತೀವಿ. ಎಷ್ಟು ಲೆಂತ್ ಇಟ್ಕೊಳ್ತೀವಿ ನಾವು, ಡೀಪ್ ಇಟ್ಕೊಳ್ತೀವ, ಬ್ರಾಡ್ ಇಟ್ಕೊಳ್ತೀವ, ಸೊ ಅದ್ರ ಮೇಲೆ. ಸೊ ಇವಾಗ ನಾನೊಂದು 10 inch ಡೀಪ್ ನೆಕ್ಗೆ ಮಾರ್ಕ್ ಹಾಕ್ತೀನಿ. 10 inch ಡೀಪ್ ನೆಕ್, 10 inch ಅಂದ್ರೆ ಶೋಲ್ಡರ್ಗೆ 1/2 inch ಸೇರಿಸ್ಬೇಕು, 10.5 inch ಆಗುತ್ತೆ. ಸೊ ಈ ತರ ಇಟ್ಟು ನೋಡಿ, ಇಲ್ಲಿಂದ ಮೇಲ್ಗಡೆ 2 inch, 2 inch, 2.5 inch, ನೀವ್ ಏನ್ ಬಿಟ್ಕೊಳ್ತಿರೋ ಸೊ ಅದ್ರ ಮೇಲೆ. ಸೊ ಒಂದು ಬ್ಯಾಕ್ ನ ನಾನು ನಿಮ್ಗೆ ಹಾಕಿನೇ ತೋರಿಸ್ಬಿಡ್ತೀನಿ. ಇಲ್ಲಿ ನೋಡಿ, 1.5 inch ನೆಕ್ಕಾಗ್ಲೇ ಬಿಟ್ಟಿದ್ದೀನಿ, 5.5 inch ಶೋಲ್ಡರ್ ಇಡ್ತೀನಿ. ಸೊ ನೀವು ನಿಮ್ ಮೆಷರ್ಮೆಂಟ್ ಪ್ರಕಾರ ಹಾಕೊಳ್ಬೇಕಾಗತ್ತೆ. ಜಸ್ಟ್ ನಾ ಇಲ್ಲಿ ಒಂದು ಬ್ಯಾಕ್ ಪಾರ್ಟ್ ನ ಹಾಕಿ ಅದ್ರ ಮೇಲೆ ನಿಮ್ಗೆ ನೆಕ್ ಶೇಪ್ ತೋರಿಸಿದ್ರೆ ನಿಮಗೆ ಕಟಿಂಗ್ ಮಾಡ್ಕೊಳಕ್ಕೆ, ಮಾರ್ಕ್ ಮಾಡ್ಕೊಳಕ್ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕಷ್ಟೇ. ಇಲ್ಲಷ್ಟೇ ಒಂದು 5.5 inch ಆರ್ಮೋಲ್ ರೌಂಡ್ ಮಾರ್ಕ್ ಮಾಡ್ಕೊಳ್ತೀನಿ. ಜಸ್ಟ್ ಒಂದು ಬ್ಯಾಕ್ ಶೇಪ್ ಆಗ್ತಾ ಇದೀನಿ ಅಷ್ಟೇ, ಇದು ಮೆಷರ್ಮೆಂಟ್ ಯಾವುದೇ ಬಾಡಿ ಮೆಷರ್ಮೆಂಟ್ ಅಲ್ಲ. ಈ ರೀತಿ ನಮ್ಮ ಬ್ಯಾಕ್ ಶೇಪ್ ಇರುತ್ತೆ. ಸೊ ಇಲ್ಲೊಂದು ಹಾರ್ಮೋನ್ ರೌಂಡ್ ಮಾರ್ಕ್ ಹಾಕಿರ್ತೀವಿ. ಸೊ ಇದು ನಮ್ಮ ನೆಕ್ ವಿಡ್ತ್, ಮೇಲ್ಗಡೆ 1.5 inch, 2 inch, 1.5 inch ಬಾಡಿ ಮೆಷರ್ಮೆಂಟ್ ಮೇಲೆ ಹೋಗುತ್ತೆ. ಜಸ್ಟ್ ಸುಮ್ನೆ ನಾನು ಇಲ್ಲಿ ಆಡ್ ಮಾಡಿರೋದು, ಇದು ಯಾವುದು ಲೆಕ್ಕಕ್ಕಿಲ್ಲ, ನಿಮ್ಗೊಂದು ಬ್ಯಾಕ್ ಪಾರ್ಟ್ ತೋರಿಸ್ಬೇಕು ಅಂತ. ಸೊ ಈ ರೀತಿ ಮಾಡ್ಕೊಂಡಿರ್ತೀವಿ. ಇವಾಗ ನಾವು ಫಸ್ಟ್ಗೆ ನಾವು ಸ್ಕ್ವೇರ್ ನೆಕ್ ನ ಮಾಡ್ಕೊಳ್ಳೋಣ. ಸ್ಕ್ವೇರ್ ನೆಕ್ ಮಾಡ್ಕೊಳ್ಳೋದು ಹೇಗೆ, ಸ್ಕ್ವೇರ್ ನೆಕ್ ರೌಂಡ್ ನೆಕ್ ಎಲ್ಲ ಒಂದು ಕಾಲದಲ್ಲಿ ಟ್ರೆಂಡ್, ಈಗಲೂ ಮಾಡಿಸೋರಿದ್ದಾರೆ. ಸೊ 2.5 inch ಕೆಳಗಡೆ ನೀವು 2.5 inch ಇಟ್ಕೊಳ್ಬೇಕಾ, ನಿಮ್ ಇಷ್ಟ. ಕೆಳಗಡೆ ಬ್ರಾಡ್ ಇಟ್ಕೊಳ್ತೀರಾ, 3 inch, 3.5 inch ವರೆಗೂ ಇಟ್ಕೊಳ್ಳಿ, ಸೈಜ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಸೊ ಇಲ್ಲಿ ನೋಡಿ, 3 inch ಇಡ್ತೀನಿ ನಾನು, ಮೇಲ್ಗಡೆ 2.5 inch, ಇಲ್ಲಿ 3 inch. ಸೊ 3 inch ಮಾರ್ಕ್ ಮಾಡ್ಬಿಟ್ಟು ಇಲ್ಲಿಂದ ಒಂದು ಈ ರೀತಿ ಫಸ್ಟ್ ಬಾಕ್ಸ್ ರೆಡಿ ಮಾಡ್ಕೊಳ್ಳಿ. ಯಾವುದೇ ಶೇಪ್ ಆಗ್ಲಿ ಫಸ್ಟ್ ಈ ರೀತಿ ಬಾಕ್ಸ್ ನ ರೆಡಿ ಮಾಡ್ಕೊಳ್ಳಿ. ಸೊ ನೋಡಿ, ಸ್ಕ್ವೇರ್ ನೆಕ್ ಇಷ್ಟೇ ಏನಿದೆ, ಈ ರೀತಿ ಕಟ್ ಮಾಡ್ಕೊಳ್ಳೋದು. ಸೊ ಇದೇ ಸ್ಕ್ವೇರ್ ನೆಕ್ ಇಷ್ಟೇ, ಇದ್ರ ಮೇಲೆ ನೀವೇನು ಶೇಪ್ ಹಾಕೋಂಗಿಲ್ಲ. ಸೊ ಏನಿದೆ ಬಾಕ್ಸ್ ಈ ತರ ಹಾಕೊಂಡ್ರೆ ಸ್ಕ್ವೇರ್ ನೆಕ್ ರೆಡಿ. ಇವಾಗ ಇದು ಯಾವ ರೀತಿ ಬರುತ್ತೆ, ಸೊ ಇಲ್ಲಿ ನಾನು ನಿಮ್ಗೆ ಡ್ರಾ ಮಾಡಿ ತೋರಿಸ್ತೀನಿ. ಈ ರೀತಿ ಬರುತ್ತೆ, ಇದು ನಮ್ಮ ಸ್ಕ್ವೇರ್ ನೆಕ್ ಈ ರೀತಿ ಬರುತ್ತೆ. ಇವಾಗ ನಾವು ನೆಕ್ ಶೇಪ್ ನ ಚೇಂಜ್ ಮಾಡ್ತೀವಿ, ಸ್ಕ್ವೇರ್ ನೆಕ್ ಅಲ್ಲ. ಈಗ ನೆಕ್ಸ್ಟ್ ನಾನು ನಿಮ್ಗೆ ರೌಂಡ್ ನೆಕ್ ಹೇಳ್ಕೊಡ್ತೀನಿ. ರೌಂಡ್ ನೆಕ್ ಯಾವ ರೀತಿ ಮಾಡೋದು, ಸೇಮ್ ಇಷ್ಟೇ, ಏನು ಹೇಳ್ತೀನಿ, ನೆಕ್ ಬಿಡ್ತು ಇಲ್ಲಿ ನಿಮ್ಗೆ ಬ್ರಾಡ್ 3 inch ಇಟ್ಟಿದ್ದೀನಿ, 3.5 inch ಇಟ್ಕೊಳ್ಬಹುದು. ಸೊ ನಿಮ್ಗೆ ಹೇಗೆ ಬ್ರಾಡ್ ಬೇಕು ನೀವು ಆ ರೀತಿ ಇಟ್ಕೊಳ್ಬಹುದು. ರೌಂಡ್ ನೆಕ್ಗೆ ನಾವು ಮಾಡ್ಬೇಕಾಗಿರೋದು ಇಷ್ಟೇ, ಇಲ್ಲಿಂದ 1 inch ಮಾರ್ಕ್ ಹಾಕೊಳ್ಳಿ ನೋಡಿ. ಇಲ್ಲಿಂದ 1 inch ಮಾರ್ಕ್ ಹಾಕೊಂಡು ನೋಡಿ, ಇದನ್ನ ಈ ರೀತಿ ಕೊಡಿ. ಇದು ರೌಂಡ್ ನೆಕ್. ನಿಮ್ಗೆ ಇನ್ನೂ ಜಾಸ್ತಿ ಬ್ರಾಡ್ ಹಾಕೊಳ್ತೀವಿ, ಡೀಪ್ ಹಾಕೊಳ್ತೀವಿ ಅಂತ ಅಂದ್ರೆ ನಾವು ಇಲ್ಲಿ ಎಕ್ಸ್ಟೆಂಡ್ ಮಾಡಕ್ ಆಗಲ್ಲ. ಏನಕ್ಕಂದ್ರೆ ಪರ್ಟಿಕ್ಯುಲರ್ಲಿ ಆ ಬಾಡಿ ಮೆಷರ್ಮೆಂಟ್ ಗೆ ಇಷ್ಟು ನೆಕ್ ಬಿಡ್ತು, ಇಷ್ಟು ಶೋಲ್ಡರ್ ಅಂತ ಇರುತ್ತೆ. ಅದಕ್ಕಿಂತ ನಾವು ಬ್ರಾಡ್ ಬೇಕಂತ ಹೇಳ್ಬಿಟ್ಟು ಇಲ್ಲಿ ಜಾಸ್ತಿ ಮಾಡಕ್ ಆಗಲ್ಲ. ಏನಾದ್ರೂ ಜಾಸ್ತಿ ಮಾಡೋಂಗಿದ್ರೆ ಇಲ್ಲಿ ಮಾಡ್ಕೊಳ್ಬೇಕು. ಸೊ ನೋಡಿ, ಇಲ್ಲಿ ನಾನು ಮಾಡಿ ತೋರಿಸ್ತೀನಿ. ಇಲ್ಲಿಂದ ಇಲ್ಲಿ ನಾನು 3 inch ಇಟ್ಟಿದ್ದೆ ಅಲ್ವಾ, ಸೊ ಅಷ್ಟೇ ಸಾಕು. ಬಟ್ ಎಕ್ಸ್ಟೆಂಡ್ ಮಾಡ್ಬೋದು, ಇಲ್ಲಿಂದ ಒಂದ್ 4 inch ಮಾರ್ಕ್ ಹಾಕೊಳ್ಳಿ ನೀವು ಬ್ರಾಡ್ ಜಾಸ್ತಿ ಹಾಕೊಳ್ತೀರಾ ಅನ್ನೋರು ನೋಡಿ. ಇಲ್ಲಿಂದ ಒಂದು
ಎರಡು ಇಂಚು ಮೇಲೆ ಇಲ್ಲಿಂದ ಒಂದು ನಾಲ್ಕು ಇಂಚು ಮೂರು ಇಂಚ್ಗೆ ಹಾಕಿದ್ದೆ, ಈಗ ನಿಮಗೆ ಬ್ರಾಡ್ ಜಾಸ್ತಿ ಬೇಕಂದ್ರೆ ನಾಲ್ಕು ಇಂಚ್ ಬೇಕು. ಸೊ ಇಲ್ಲಿಗೆ ಬರುತ್ತೆ. ಈಗ ಏನು ಮಾಡಬೇಕು, ಇದೇನಿದೆ ಇಲ್ಲಿಂದ ಇದನ್ನು ಈ ರೀತಿ ಸೇರಿಸ್ಬೇಕಷ್ಟೆ. ರೌಂಡ್ ನೆಕ್. ಸೊ ಇದು ಹೋಗುತ್ತೆ, ಈ ಬಾಕ್ಸ್ ಏನಿದೆ ಸೊ ಇಷ್ಟು ಹೋಗುತ್ತೆ ಬ್ರಾಡ್ ನೆಕ್. ಇದು ನಿಮಗೆ ಬ್ರಾಡ್ ಕಡಿಮೆ ಬೇಕಂದ್ರೆ ಈ ಬಾಕ್ಸ್ ಒಳಗಡೆ ಏನಿದೆ ಇಷ್ಟರಲ್ಲೇ ರೌಂಡ್ ಹಾಕೊಬೇಕು. ಬ್ರಾಡ್ ಜಾಸ್ತಿ ಬೇಕಂದ್ರೆ ಇಲ್ಲಿ ಇಲ್ಲಿಂದ ನಮ್ಗೆ ರೌಂಡ್ ನೆಕ್ ಬೇಕಂದ್ರೆ ನಾವು ಇಲ್ಲಿ ತಗೊಂಬಂದು ಹಾಕಿದ್ರೆ ಅದು ಸ್ಕ್ವೇರ್ ಟೈಪ್ ಅಲ್ಲಿ ರೌಂಡ್ ಶೇಪ್ ಬರುತ್ತೆ, ನಾನು ಅದನ್ನು ಹಾಕಿ ತೋರಿಸ್ತೀನಿ. ಸೊ ಈ ರೀತಿ ಬರುತ್ತೆ. ಸೊ ಇದು ಹೇಗೆ ಬರುತ್ತೆ ನೋಡಿ, ನಾನು ಇವಾಗ ಹಾಕಿ ತೋರಿಸ್ತೀನಿ. ಈ ರೌಂಡ್ ನೆಕ್ ಶೇಪ್ ಹೇಗೆ ಬರುತ್ತೆ ಅಂದ್ರೆ, ಈ ರೀತಿ ಬರುತ್ತೆ. ಇದರಲ್ಲಿ ನಿಮಗೆ ಬ್ರಾಡ್ ಕಡಿಮೆ ಬೇಕಂದ್ರೆ ನೀವೇನ್ ಮಾಡಬೇಕು, ಜಸ್ಟ್ ನೋಡಿ ಈ ರೀತಿ ಬಂದು ಈ ಬಾಕ್ಸ್ ಒಳಗಡೆನೆ ಬರಬೇಕು. ಸೊ ಇದು ನೋಡಿ, ಇದು ಹೋಗುತ್ತೆ ನಿಮ್ಗೆ. ಇವಾಗ ರೌಂಡ್ ಚಿಕ್ಕದಾಯ್ತು. ಸೊ ರೌಂಡ್ ನೆಕ್ ಅಲ್ಲೇ ನೀವು ಈ ರೀತಿ ಎಕ್ಸ್ಟೆಂಡ್ ಮಾಡ್ಕೊಳ್ಳೋದು. ಸೊ ನೆಕ್ಸ್ಟ್ ಸ್ಕ್ವೇರ್ ಆಯ್ತು, ರೌಂಡ್ ಆಯ್ತು. ಸೊ ನೆಕ್ಸ್ಟ್ ಸ್ವಲ್ಪ ಶೇಪ್ಸ್ ಚೇಂಜ್ ಜೊತೆ ಕಡೆ ಹೋಗೋಣ. ಯಾವುದೇ ಶೇಪ್ ಹಾಕ್ಲಿ, ನೀವು ಫಸ್ಟ್ ಒಂದು ಬಾಕ್ಸ್ ರೆಡಿ ಮಾಡ್ಕೊಳ್ಬೇಕು. ಕೆಳಗಡೆ ಬ್ರಾಡ್ ಎಷ್ಟು ಬೇಕು ಸೊ ಅದನ್ನೆಲ್ಲ ನೀವು ಗಮನ ಇಟ್ಕೊಂಡು ಮೆಷರ್ ಮಾಡ್ಕೊಳ್ಳಿ. ಸೊ ಇವಾಗ ನೆಕ್ಸ್ಟ್ ಶೇಪ್ ಹೋಗೋಣ. ಯಾವುದೇ ಶೇಪ್ ಹಾಕಿ, ಫಸ್ಟ್ ನೀವು ಈ ರೀತಿ ಒಂದು ಬಾಕ್ಸ್ ಹಾಕೊಂಡ್ರೆ ನಿಮ್ಗೆ ಶೇಪ್ ಹಾಕಕ್ಕೆ ಈಸಿ ಆಗುತ್ತೆ. ನೋಡಿ ಈ ರೀತಿ ಇಟ್ಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ. ಸೊ ಇವಾಗ ನಾವೇನ್ ಮಾಡ್ಬೇಕು, ನಾನು ಇವಾಗ ಇನ್ನೊಂದು ಬೇರೆ ಶೇಪ್ ತೋರಿಸ್ತೀನಿ. ಸೊ ಇಲ್ಲಿಂದ ಒಂದ್ ಎರಡು ಇಂಚು ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಹಾಕೊಳ್ಳಿ. ಸೊ ಇದರಲ್ಲೂ ಅಷ್ಟೇ, ಬ್ರಾಡ್ ಬೇಕು ಜಾಸ್ತಿ ಅಂದ್ರೆ ಸ್ವಲ್ಪ ಹೊರಗಡೆ ಹೋಗಿ, ನೋಡಿ ಇಲ್ಲಿಂದ ಈ ರೀತಿ ಜಾಯಿನ್ ಆಗ್ಬೇಕು. ಸೊ ಅಷ್ಟೇ, ಬ್ರಾಡ್ ಕಡಿಮೆ ಬೇಕಂದ್ರೆ ಇಲ್ಲಿಗೆ ಎಂಡ್ ಮಾಡ್ಬಿಟ್ಟು ನೀವು ಇಲ್ಲಿ ಜಾಯಿನ್ ಆಗ್ಬೇಕು. ಇಷ್ಟೇ ವ್ಯತ್ಯಾಸ. ಇದು ಒಂದು ಶೇಪ್. ಇದು ಯಾವ ತರ ಬರುತ್ತೆ ನೋಡಿ, ಈ ರೀತಿ ಬರುತ್ತೆ. ಈ ಶೇಪ್ನ ನೋಡಿ ಈ ರೀತಿ ಡ್ರಾ ಮಾಡ್ಕೊಳ್ಬೇಕು. ಸೊ ಇದು ನಾರ್ಮಲ್ ಬ್ರಾಡ್. ಇದು ಇಷ್ಟು ಬ್ರಾಡ್ ಬೇಕಂದ್ರೆ ಸೊ ಇದೇನಾಗುತ್ತೆ, ಈ ರೀತಿ ಎಕ್ಸ್ಟೆಂಡ್ ಆಗುತ್ತೆ ಅಷ್ಟೇ, ಡಿಸೈನ್ ಏನ್ ಚೇಂಜ್ ಆಗಲ್ಲ ನೋಡಿ, ಈ ರೀತಿ ಎಕ್ಸ್ಟೆಂಡ್ ಆಗುತ್ತೆ. ನೋಡಿ ಕಾಣಿಸ್ತಿದ್ಯಾ, ಬಾಕ್ಸ್ ಒಳಗಡೆನೆ ಹಾಕೊಂಡ್ರೆ ಇಲ್ಲಿ ಏನಿದೆ ಇದು ಬರುತ್ತೆ. ನೀವು ಒಂದ್ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಂಡ್ರೆ ನೋಡಿ, ಇಲ್ಲಿ ಎಕ್ಸ್ಟೆಂಡ್ ಮಾಡಿದಿರಲ್ಲ, ಇಲ್ಲಿ ಎಕ್ಸ್ಟೆಂಡ್ ಮಾಡಿದಿರಲ್ಲ, ಎರಡೂ ಸೈಡು ಈ ರೀತಿ ಎಕ್ಸ್ಟೆಂಡ್ ಆಗುತ್ತೆ. ಸೊ ನೆಕ್ಸ್ಟ್ ಶೇಪ್ ಹೋಗೋಣ. ಸೊ ಮತ್ತೆ ನಾನು ಅದೇ ತರ ಒಂದು ಬಾಕ್ಸ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ನಾನು ಅಟ್ ಪ್ರೆಸೆಂಟ್ ನಾನು ನಿಮ್ಗೆ ಏನು ಡಿಸೈನ್ ತೋರಿಸಿದೆ ಸೊ ಅದರಲ್ಲೇ ಒಂಚೂರು ಚೇಂಜ್ ಅಷ್ಟೇ, ಬಟ್ ಡಿಸೈನ್ ನೋಡ್ಲಿಕ್ಕೆ ಚೇಂಜ್ ಆಗುತ್ತೆ. ಸೇಮ್ ಅದೇ ತರ ಇಲ್ಲಿಂದ ಎರಡು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಬಿಗಿನರ್ಸ್ ಯಾರಿಗೆ ಶೇಪ್ ನೀಟಾಗಿ ಹಾಕಕ್ ಬರಲ್ಲ ಅಂತವ್ರು ನೋಡಿ, ಈ ರೀತಿ ಸ್ಟ್ರೈಟ್ ಒಂದು ಲೈನ್ ಹಾಕೊಳ್ಳಿ. ಫಸ್ಟ್ ಈ ರೀತಿ ಲೈನ್ ಹಾಕೊಂಡು ಏನ್ ಮಾಡ್ಬೇಕು, ಟೇಪಲ್ ಮೆಷರ್ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿ ಎಷ್ಟು ಬರ್ತಾ ಇದೆ, 4.2 ಬರ್ತಾ ಇದೆ. ಇಲ್ಲಿ ನಾನು 2.1ಗೆ ಮಾರ್ಕ್ ಹಾಕ್ತೀನಿ. ಏನಕ್ಕಂದ್ರೆ ಇದು ಸೆಂಟರ್, ಒಂದು ಹಾಫ್ ಇಂಚು ಮೇಲೆ ಹೋಗಿ, ಹಾಫ್ ಇಂಚು ಈ ರೀತಿ ಹಾಫ್ ಇಂಚು ಮೇಲೆ ಹೋಗ್ಬಿಟ್ಟು ಇಲ್ಲಿಂದ ಸ್ಟಾರ್ಟ್ ಮಾಡಿ. ಇಲ್ಲಿ ಏನಿದೆ ಮಾರ್ಕು ಹಾಕಿದೀವಿ ಅದನ್ನ ಟಚ್ ಮಾಡಿ, ಇಲ್ಲಿಗೆ ಬರಲಿ ಈ ರೀತಿ. ಇದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು, ಇಲ್ಲಿಂದ ಇಲ್ಲಿಗೆ ಮೆಷರ್ ಮಾಡ್ಕೊಳ್ಳಿ. 8.5 8.5 ಬರ್ತಾ ಇದೆ, ಅದ್ರಲ್ಲಿ ಅರ್ಧ ಅಂದ್ರೆ 4.25. ಸೊ 4.25ಗೆ ಮಾರ್ಕ್ ಹಾಕ್ತೀನಿ. ಇಲ್ಲೂ ಅಷ್ಟೇ ಹಾಫ್ ಇಂಚು ಆಚೆ ಬರ್ತೀನಿ ನೋಡಿ, ಈ ರೀತಿ ಒಂದ್ ಗೆರೆ ಹಾಕೊಳ್ಳಿ. ಗೆರೆ ಹಾಕೊಂಡು ನೀವೇನ್ ಮಾಡ್ಬೇಕು, ಇವಾಗ ಇಲ್ಲಿಂದ ಶುರುವಾಗಿ ಈ ಗೆರೆ ಟಚ್ ಆಗಿ ಇಲ್ಲಿಗೆ ಬರಬೇಕು.
ಈ ರೀತಿ. ಸೊ ಇವಾಗ ಏನಾಗುತ್ತೆ, ಈ ಸ್ಟ್ರೈಟ್ ಇರೋದನ್ನ ನಾನು ಅಡಿಸ್ತೀನಿ ನೋಡಿ, ಶೇಪ್ ಹೇಗೆ ಕಾಣಿಸ್ತಾ ಇದೆ, ಉಬ್ಬದ ಹಾಗಿದೆ. ನಾವು ಕಟ್ಟಿಂಗ್ ಎಲ್ಲ ಆದ್ಮೇಲೆ ಇದನ್ನ ಓಪನ್ ಮಾಡಿದಾಗ ಯಾವ ರೀತಿ ಬರುತ್ತೆ ನಾನು ನಿಮ್ಗೆ ತೋರಿಸ್ತೀನಿ. ಈ ರೀತಿ ಬರುತ್ತೆ, ಇದರಲ್ಲೂ ನೀವು ಬ್ರಾಡ್ ಜಾಸ್ತಿ ಮಾಡ್ಕೊಳ್ಬಹುದು, ಏನಿಲ್ಲ, ಜಸ್ಟ್ ಇದನ್ನ ಈ ರೀತಿ ತಂದು ಇದನ್ನ ಈ ರೀತಿ ಹಾಕೋದಷ್ಟೇ. ಸೊ ಅವಾಗ ಇದನ್ನ ನಾವು ಅಳಿಸಿದ್ರೆ ಇಷ್ಟು ಮಾತ್ರ ಶೇಪ್ ಇರುತ್ತೆ. ಬ್ರಾಡ್ ಜಾಸ್ತಿ ಬೇಕಂದ್ರೆ ಗೊತ್ತಾಯ್ತಲ್ಲ, ಬ್ರಾಡ್ ಕಡಿಮೆ ಬೇಕಂತ ಅಂದ್ರೆ, ಕಡಿಮೆ ಅಂತ ಅಂದ್ರೆ ಒಂದು ಮಾರ್ಜಿನ್, ನೀವೇನ್ ಮೆಷರ್ಮೆಂಟ್ ಇಟ್ಟಿರ್ತೀರಾ ಆ ಮಾರ್ಜಿನ್ಗೆ ನಮ್ಗೆ ಸಿಂಪಲ್ ಆಗಿ ಸಾಕು ಅಂದ್ರೆ ನಾವೇನ್ ಬಾಕ್ಸ್ ಹಾಕಿರ್ತೀವಿ ಅದ್ರೊಳಗಡೆ ಹಾಕೊಳ್ಬೇಕು. ಜಾಸ್ತಿ ಬೇಕಂದ್ರೆ ಬಾಕ್ಸ್ ಇಂದ ಆಚೆ ಶೇಪ್ ನ ತಗೊಂಡು ಹೋಗ್ಬೇಕು, ಅಷ್ಟೇ ವ್ಯತ್ಯಾಸ. ಸೊ ಮತ್ತೆ ನಾ ಇನ್ನೊಂದು ಬಾಕ್ಸ್ ಹಾಕೊಳ್ತೀನಿ. ನೆಕ್ಸ್ಟ್ ಪಾಟ್ ನೆಕ್ ಶೇಪ್, ನನ್ನ ತುಂಬಾ ಇಷ್ಟ ಆಗಿರೋ ಶೇಪ್ ಇದು ನನಗೆ. ಬ್ಲೌಸ್ ಅಲ್ಲಿ ಈ ಪಾಟ್ ನೆಕ್ ಶೇಪ್ ಅನ್ನೋದು ನನ್ಗೆ ಬಹಳ ಇಷ್ಟ ಆಗಿರೋದು. ಸೊ ಇದನ್ನ ಹೇಗ್ ಮಾಡೋದು, ಮೇಲ್ಗಡೆಯಿಂದ 3 ಇಂಚ್ಗೆ ಮಾರ್ಕ್ ಹಾಕೊಳ್ಳಿ, ಕೆಳಗಡೆಯಿಂದ 2.5 ಇಂಚ್ಗೆ ಮಾರ್ಕ್ ಹಾಕೊಳ್ಳಿ, ಇಲ್ಲಿಂದ 1/2 ಇಂಚು ಆಚೆ ಬನ್ನಿ, ಇಲ್ಲಿಂದ 1/2 ಇಂಚು ಹೊರಗಡೆ ಹೋಗಿ. ಪಾಟ್ ನೆಕ್ ಶೇಪ್ನ ಆದಷ್ಟು ನಾವು ಬ್ರಾಡ್ ಇಟ್ಟು, ಅಂದ್ರೆ ಡೀಪ್ ಮತ್ತೆ ಬ್ರಾಡ್ ಜಾಸ್ತಿ ಇಟ್ಟು ನಾವು ಮಾಡಿದಷ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇಷ್ಟು 2 ಮೆಷರ್ ಹಾಕೊಂಡು ಇಲ್ಲಿಂದ ಈ ಏನ್ ಮಾರ್ಕ್ ಹಾಕಿದೀವಿ ಇಲ್ಲಿಗೆ ಸೇರಿಸಿ. ಸೊ ಅದಾದ್ಮೇಲೆ ಇದನ್ನ ಇಲ್ಲಿಂದ ಹೀಗೆ ಟರ್ನ್ ಮಾಡಿಕೊಂಡು ಈ ಮಾರ್ಕ್ ಸೇರಿಸಿ. ಸೊ ಅದಾದ್ಮೇಲೆ ಇಲ್ಲಿಂದ ಈ ರೀತಿ ರೌಂಡ್ ಶೇಪ್ ಅಲ್ಲಿ ಈ ರೀತಿ ಜಾಯಿನ್ ಮಾಡೋದಷ್ಟೇ. ಇದು ಪಾಟ್ ನೆಕ್ ಶೇಪ್. ನೀವು ಇದ್ರಲ್ಲೇ ಕಡಿಮೆ ಬೇಕು ಅಂತ ಅಂದ್ರೆ ಇದು ಹೀಗ್ ಬರುತ್ತಲ್ಲ, ಜಸ್ಟ್ ನೋಡಿ ಹೀಗ್ ಬಂದು ಹೀಗ್ ಮಾಡ್ಕೊಳ್ಬಹುದು, ನಿಮ್ಗೆ ಡೀಪ್ ಕಡಿಮೆ ಬರುತ್ತೆ ಹೀಗ್ ಮಾಡಿದ್ರೆ. ಈ ಅಗಲ ಬ್ರಾಡ್ ಅಗಲ ಅನ್ನೋದು ಇಲ್ಲಿಂದ ಇಲ್ಲಿಗೆ 1/2 ಇಂಚ್ ಎಕ್ಸ್ಟೆಂಡ್ ಆಗಿದೆಯಲ್ಲ, ಇದು ಹೋಗುತ್ತಷ್ಟೇ, ಬ್ರಾಡ್ ಕಡಿಮೆ ಬರುತ್ತೆ. ಬಟ್ ನನ್ನ ಸಜೆಷನ್ ಡೀಪ್ ನೆಕ್ ಮತ್ತೆ ಬ್ರಾಡ್ ನೆಕ್ ಇಡೋರ್ಗೆ ಇಷ್ಟಪಡೋರ್ಗೆ ಈ ರೀತಿ ಪಾಟ್ ನೆಕ್ ನ ನೀವು ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ. ಈ ಡಿಸೈನ್ ಹೇಗ್ ಬರುತ್ತೆ ಅಂತ ತೋರಿಸ್ತೀನಿ. ಆದಷ್ಟು ಈ ಡಿಸೈನ್ ನೆಕ್ ಪ್ಯಾಟರ್ನ್ ಏನಿದೆ ಅದನ್ನ ಸ್ಕ್ರೀನ್ ಮೇಲೆ ಹಾಕೋಕೆ ಪ್ರಯತ್ನ ಪಡ್ತೀನಿ ಎಡಿಟಿಂಗ್ ಮಾಡುವಾಗ, ನಿಮ್ಗೆ ತೋರಿಸ್ತೀನಿ ಸ್ಕ್ರೀನ್ ಮೇಲೆ ಒಂದಷ್ಟು ಈ ಡಿಸೈನ್ ಯಾವ ರೀತಿ ಬರುತ್ತೆ ಅನ್ನೋದನ್ನು ಕೂಡ ಬ್ಲೌಸ್ ಫಿನಿಶಿಂಗ್ ಎಲ್ಲ ಆದ್ಮೇಲೆ ಅದನ್ನು ತೋರಿಸ್ತೀನಿ. ಇವಾಗ ನಾನು ಏನ್ ಪಾಟ್ ನೆಕ್ ಶೇಪ್ ತೋರಿಸ್ತೆ ಇದನ್ನ ಹೀಗ್ ಬರುತ್ತೆ ನೋಡಿ, ಇದು ಹೀಗ್ ಬರುತ್ತೆ. ಬ್ರಾಡ್ ಜಾಸ್ತಿ ಇಡ್ತೀವಿ ಅನ್ನೋರು ಹೀಗೂ ಮಾಡ್ಕೊಳ್ಬಹುದು, ಬ್ರಾಡ್ ಜಾಸ್ತಿ, ಬ್ರಾಡ್ ಕಡಿಮೆ ಅಂದ್ರೆ ಇದನ್ನ, ಬ್ರಾಡ್ ಜಾಸ್ತಿ ಅಂದ್ರೆ ಈ ರೀತಿನೂ ಮಾಡ್ಕೊಳ್ಬಹುದು. ಜಸ್ಟ್ ಇದನ್ನ ನಾನು ಸುಮ್ಮನೆ ನಾನು ಒಂದು ಬೋರ್ಡ್ ಮೇಲೆ ನಿಮ್ಗೆ ಸ್ಕೆಚ್ ಆಗಿ ತೋರಿಸ್ತಾ ಇರೋದು, ಇದಕ್ಕೆಲ್ಲ ಕ್ಯಾನ್ವಾಸ್ ಎಲ್ಲ ಯೂಸ್ ಮಾಡಿ ನಾವು ನೀಟಾಗಿ ಮಾರ್ಕ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಇದು. ಸೊ ಈ ಪಾಟ್ ನೆಕ್ ಮಾಡಿದ ತಕ್ಷಣ ಜಸ್ಟ್ ನೆಕ್ ಫಿನಿಶಿಂಗ್ ಮಾಡ್ಕೊಂಡ್ರೆ ಸಾಲಲ್ಲ, ಇಲ್ಲಿ ಒಂದು ಟೈಯಿಂಗ್ ಹಾಕಿದ್ರೆ ತುಂಬಾ ಚೆನ್ನಾಗಿ ಲುಕ್ ಬರುತ್ತೆ. ಅದಕ್ಕೊಂದು ಕೆಲವೊಂದಷ್ಟು ಈ ತರ ಬೀಡ್ಸ್ ಅಥವಾ ಟ್ಯಾಕ್ಸ್ ಏನಾದ್ರು ಮಾಡಿ ಹಾಕಿದ್ರೆ ತುಂಬಾ ಚೆನ್ನಾಗಿ ಲುಕ್ ಬರುತ್ತೆ. ಈ ತರದಕ್ಕೆಲ್ಲ ನೀವು ಅಮೌಂಟ್ ಜಾಸ್ತಿ ತಗೊಳ್ಬಹುದು ಬ್ಲೌಸ್ ನಲ್ಲಿ. ಸೊ ನೆಕ್ಸ್ಟ್ ಶೇಪ್ ಹೋಗೋಣ. ಇವಾಗ ಇನ್ನೊಂದು ಶೇಪ್ ತೋರಿಸ್ತೀನಿ ನೋಡಿ, ಇಲ್ಲಿಂದ 1.5 ಇಂಚು, ಕೆಲವರು 3 ಇಂಚ್ ಅಷ್ಟೇ ಇಟ್ಕೊಳ್ಳೋದು, ಇಲ್ಲಿ ನಾನು 3.5 ಇಂಚ್ ಇಟ್ಟಿದ್ದೀನಿ. ಇಲ್ಲಿಂದ 2 ಇಂಚು ಮಾರ್ಕ್ ಮಾಡ್ಕೊಳ್ಳಿ, ಮಾರ್ಕ್ ಮಾಡ್ಕೊಂಡು ಮೇಲ್ಗಡೆಯಿಂದ ಕೆಳಗಡೆಯಿಂದ 2 ಇಂಚು ಮತ್ತೆ ಮಾರ್ಕ್ ಮಾಡ್ಕೊಳ್ಳಿ, 1/2 ಇಂಚು ಆಚೆ ಹೋಗಿ. ಇದನ್ನ ಹೇಗ್ ಮಾಡೋದು, ಸೊ ಇಷ್ಟು ಮಾರ್ಕ್ ಹಾಕೊಳ್ಳಿ, ಇಲ್ಲಿಂದ 2 ಇಂಚು ಕೆಳಗಡೆಯಿಂದ 2 ಇಂಚು 1/2 ಇಂಚು ಆಚೆ, ಈ ಮಾರ್ಕ್ಗೆ ಈ ಮಾರ್ಕ್ಗೆ ಇದನ್ನ ಸೇರಿಸೋದು.
ಈ ರೀತಿ. ಅದಾದ್ಮೇಲೆ ಇದನ್ನ ಈ ರೀತಿ ಸೇರಿಸೋದು. ಇದೊಂದು ನೆಕ್ ಶೇಪ್ ತುಂಬಾ ಚೆನ್ನಾಗಿ ಬರುತ್ತೆ. ಯಾವ ರೀತಿ ಬರುತ್ತೆ ನೆಕ್ ಶೇಪ್ ಇದು? ಇದರಲ್ಲೂ ಅಷ್ಟೇ ನೀವು ಬ್ರಾಡ್ ನ ಎಕ್ಸ್ಟೆಂಡ್ ಮಾಡ್ಕೊಳ್ಬಹುದು ನೋಡಿ, ಈ ರೀತಿ ಬ್ರಾಡ್ ನ ಎಕ್ಸ್ಟೆಂಡ್ ಮಾಡ್ಕೊಳ್ಳೋದು. ಈ ರೀತಿ ಸಿಂಪಲ್ ಸಾಕಂದ್ರೆ ಇಷ್ಟು ಮಾಡ್ಕೊಳ್ಬಹುದು. ಜಾಸ್ತಿ ಬೇಕಂದ್ರೆ ನೋಡಿ, ಈ ಕಡೆ ಒಂದು ಹಾಫ್ ಇಂಚು, ಈ ಕಡೆ ಒಂದು ಹಾಫ್ ಇಂಚು ಜಾಸ್ತಿ ಆದ್ರೆ ಅದಿನ್ನು ಬ್ರಾಡ್ ಜಾಸ್ತಿ ಆಗುತ್ತೆ. ಸೊ ಇವಾಗ ನಾವು ನೆಕ್ಸ್ಟ್ ಶೇಪ್ ಹೋಗೋಣ. ಇಲ್ಲಿಂದ ಒಂದು 2 ಇಂಚು ಸಾಕು, 2 ಇಂಚು ಮೇಲಕ್ ಮಾರ್ಕ್ ಮಾಡ್ಕೊಳ್ಳಿ. ಈ ನೆಕ್ಕು ತುಂಬಾ ಬ್ರಾಡ್ ಇಟ್ಟರೆ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ. ತುಂಬಾ ಬ್ರಾಡ್ ಅಲ್ಲ, ಇರೋದ್ರಲ್ಲಿ ತುಂಬಾ ಡೀಪ್ ನೆಕ್ ಕಡಿಮೆ ಇಟ್ಕೊಂಡ್ರೆ ಅಷ್ಟು ಚೆನ್ನಾಗಿ ಬರಲ್ಲ. ಡೀಪ್ ನೆಕ್, ಬ್ರಾಡ್ ನೆಕ್ ಜಾಸ್ತಿ ಇಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ನೋಡಿ, ಇಲ್ಲೊಂದು ನಾನೊಂದು 4.5 ಇಂಚ್ಗೆ ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡ್ತೀನಿ. 4.5 ಇಂಚ್ಗೆ ಇಲ್ಲಿಂದ 4.5 ಇಂಚ್ಗೆ ಮಾರ್ಕ್ ಹಾಕ್ತೀನಿ. ಇಲ್ಲಿಂದ ಇದನ್ನ ಈ ರೀತಿ ಸೇರಿಸ್ತೀನಿ. ಇಲ್ಲಿ ಈ ಎಂಡಿಂದ ಇಲ್ಲಿಗೆ ಸೇರಿಸ್ತೆ. ಸೊ ಇವಾಗ ಇದೊಂಚೂರು ಹಿಂಗ್ ಮೇಲಕ್ ತಗೊಂಡು ಇದನ್ನ ನೋಡಿ ಈ ರೀತಿ, ಇದೊಂದು ನೆಕ್ ಶೇಪ್ ತುಂಬಾ ಚೆನ್ನಾಗಿ ಬರುತ್ತೆ. ಇದು ಯಾವ ರೀತಿ ಬರುತ್ತೆ ನಮ್ಗೆ? ಈ ರೀತಿ ಬರುತ್ತೆ ಬ್ಯಾಕ್ ಅಲ್ಲಿ ಶೇಪ್. ಬರೀ ಸ್ಕ್ವೇರು ರೌಂಡು ಇಷ್ಟೇ ಅಲ್ಲ, ಈ ತರ ಶೇಪ್ಸ್ ತುಂಬಾ ಚೆನ್ನಾಗಿ ಬರುತ್ತೆ, ಒಂಥರ ಡಿಸೈನ್ ಮಾಡ್ದಾಗಿರುತ್ತೆ. ಸೊ ನೆಕ್ಸ್ಟ್ ಶೇಪ್ ಹೋಗೋಣ. ಸೊ ನೆಕ್ಸ್ಟ್ ಶೇಪ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ಇಲ್ಲಿಂದ ಒಂದು 4.5 ಇಂಚ್ಗೆ ಮಾರ್ಕ್ ಹಾಕೊಳ್ಳಿ. ಸೊ ಇಲ್ಲಿಂದ ನೋಡಿ, ಜಸ್ಟ್ ಇಲ್ಲಿಂದ ಶುರು ಮಾಡಿ, ಈ ರೀತಿ ಒಂದು ಮಾರ್ಕ್ ಹಾಕಿ. ಸೊ ಅದ ಇದನ್ನ ಈ ರೀತಿ ತಗೊಳ್ಳಿ ನೋಡಿ, ಈ ರೀತಿ ಕೋನ ಬರಬೇಕು ಇದಕ್ಕೆ. ಈ ರೀತಿ ಆದ್ಮೇಲೆ ನೋಡಿ, ಈ ರೀತಿ ಅದಾದ್ಮೇಲೆ ನೋಡಿ, ಇದು ಈ ರೀತಿ ಬರುತ್ತೆ. ಈ ರೀತಿ ಹೋಗುತ್ತಿದೆ, ಒಂಥರ ಡಿಸೈನ್ ಆಗೆ ಇರುತ್ತೆ. ಇದು ನೋಡಕ್ಕೆ ತುಂಬಾ ಚೆನ್ನಾಗಿ ಲುಕ್ ಆಗಿ ಬರುತ್ತೆ. ಈ ಡಿಸೈನ್ ಹೇಗ್ ಬರುತ್ತೆ? ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಬರುತ್ತೆ, ಅದಾದ್ಮೇಲೆ 1 ಸ್ಟೆಪ್, ಅದಾದ್ಮೇಲೆ 1 ಸ್ಟೆಪ್, ಇಲ್ಲೂ ಅಷ್ಟೇ ನೋಡಿ, ಈ ರೀತಿ ಬರುತ್ತೆ. ಸ್ವಲ್ಪ ಇಲ್ಲಿ ನಾನು ಬೋರ್ಡ್ ಮೇಲೆ ಹಾಕ್ತಾ ಇರೋದಕ್ಕೆ ಆ ಕಡೆ ಈ ಕಡೆ ಆಗ್ತಾ ಇದೆ, ಬಟ್ ಇದನ್ನ ಕ್ಯಾನ್ವಸ್ ಮಾಡಿ ನೀಟಾಗಿ ಮಾರ್ಕ್ ಮಾಡಿ ಕ್ಯಾನ್ವಸ್ ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಈ ರೀತಿ ಇನ್ನು ಚೆನ್ನಾಗಿ ಲುಕ್ ಬರುತ್ತೆ. ನಾವು ಫ್ಯಾಬ್ರಿಕ್ ಮೇಲೆ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡುವಾಗ ಇನ್ನು ಚೆನ್ನಾಗಿ ಲುಕ್ ಬರುತ್ತೆ. ಸೊ ಈ ರೀತಿ ನೀವು ಶೇಪ್ ಗಳನ್ನ ನೀವು ಚೇಂಜ್ ಮಾಡ್ಕೊಳ್ತಾ ಹೋಗ್ಬೋದು. ನಿಮ್ದೇ ಐಡಿಯಾ ಉಪಯೋಗಿಸ್ಬೋದು, ಏನ್ ನಾನು ಹೇಳ್ಕೊಟ್ಟಿದೀನಿ ಅದೇ ತರ ಮಾಡ್ಬೇಕಂತೇನಿಲ್ಲ. ನಿಮ್ದೇ ಓನ್ ಐಡಿಯಾ ಉಪಯೋಗಿಸಿ ಈ ರೀತಿ ಇಟ್ಟರೆ ಚೆನ್ನಾಗಿರುತ್ತೆ, ಈ ರೀತಿ ಇಟ್ಟರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನೀವೇ ಸ್ಕೆಚ್ ಹಾಕಿ ಮಾಡೋದಂತೂ ಅದು ಇನ್ನೂ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಸ್ಟಾರ್ ನೆಕ್, ಇದಿನ್ನೂ ಚೆನ್ನಾಗಿರುತ್ತೆ ನೋಡಿ. ಈಗ ಬಂದು ಇದು ಇದರಲ್ಲಿ ಮೇನು, ಈ ಕೋನನೇ ಮೇನು, ಈ ಕೋನ ಇರುತ್ತಲ್ಲ ಇದೇ ಮೇನು. ಇದು ಒಂದು ಹೀಗೆ ಸ್ಟಾರ್ ನೆಕ್,
ಹೇಗ್ ಬರುತ್ತಿದ್ದು? ಸೊ ನೆಕ್ಸ್ಟ್ ಹೋಗೋಣ. ವಿ ಶೇಪ್, ವಿ ಶೇಪ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ, ಒಂಥರ ಫ್ಯಾನ್ಸಿ ಟೈಪ್ ಅಲ್ಲಿ ಟ್ರೆಂಡಿ ಆಗಿರುತ್ತೆ, ಫ್ಯಾನ್ಸಿ ಸ್ಯಾರಿಗೆಲ್ಲ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಸೊ ವಿ ಶೇಪ್ ನ ಹೇಗ್ ಮಾಡೋದು? ವಿ ನಲ್ಲಿ ಬೇರೆ ಬೇರೆ ತರ ಶೇಪ್ಸ್ ಇರುತ್ತೆ, ಅಂದ್ರೆ ಬ್ರಾಡ್ ಇರುತ್ತೆ, ಎಕ್ಸಾಕ್ಟ್ ವಿ ಇರುತ್ತೆ, ಅದನ್ನೆಲ್ಲ ಹೇಗ್ ಮಾಡೋದು ಅನ್ನೋದನ್ನ ಇವಾಗ ತೋರಿಸ್ಕೊಡ್ತೀನಿ. ಜಸ್ಟ್ ಇದಕ್ಕೂ ಅಷ್ಟೇ, ಸೇಮ್ ಆಸ್ ಇಟ್ ಈಸ್ ಒಂದ್ ಬಾಕ್ಸ್ ಹಾಕೊಳ್ಳಿ, ನಿಮ್ಗೆ ನೀಟಾಗಿ ಮೆಷರ್ಮೆಂಟ್ ಸಿಕ್ಬಿಡ್ಬೇಕು. ಸೊ ಈ ರೀತಿ ಬಾಕ್ಸ್ ಹಾಕೊಂಡು ವಿ, ಎಕ್ಸಾಕ್ಟ್ ವಿ ನೋಡಿ ಈ ರೀತಿ ಬರುತ್ತೆ. ಸೊ ಅದನ್ನ ವಿ ಹೇಗ್ ಮಾಡೋದು ನೋಡಿ, ಇಲ್ಲಿಂದ ಈ ರೀತಿ ಸ್ಟ್ರೈಟ್ ಲೈನ್ ಹಾಕಿದ್ರೆ ವಿ. ಇದರಲ್ಲಿ ನಾವು ಬ್ರಾಡ್ ಮಾಡ್ಬೇಕು, ಸ್ವಲ್ಪ ನಮ್ಗೆ ಬ್ರಾಡ್ ಬೇಕಂತ ಅಂದ್ರೆ ಇಲ್ಲಿ ಏನ್ ಸ್ಟ್ರೈಟ್ ಲೈನ್ ಹಾಕಿದೀವಿ, ಇಲ್ಲಿಂದ ಇಲ್ಲಿಗೆ ಎಷ್ಟು ಬರುತ್ತೆ ಮೆಷರ್ ಮಾಡ್ಕೊಳ್ಳಿ, 10.5 ಬರ್ತಾ ಇದೆ, ಅದ್ರಲ್ಲಿ ಅರ್ಧ ಅಂದ್ರೆ 5 ಕಾಲು, 5 ಕಾಲಿಗೆ ಮಾರ್ಕ್ ಹಾಕೊಂಡು ಒಂದು 1/2 ಇಂಚು ಈ ರೀತಿ ಗೆರೆ ಹಾಕೊಳ್ಳಿ. ಗೆರೆ ಹಾಕೊಂಡು ನೋಡಿ ಇಲ್ಲಿಂದ ಈ ತರ ಡಾಟ್ಸ್ ಇಟ್ಕೊಳ್ಳಿ. ಇದು ಸ್ವಲ್ಪ ಬ್ರಾಡ್ ಬರುತ್ತೆ, ಯಾವ ರೀತಿ ಬರುತ್ತೆ, ಈ ರೀತಿ ಬರುತ್ತೆ ಸ್ವಲ್ಪ. ಇದು ನೋಡಿ, ಇದು ಎಕ್ಸಾಕ್ಟ್ ವಿ, ಈ ಲೈನ್ ಸ್ಟ್ರೈಟ್ ಬರುತ್ತೆ, ಇದು ಬಂದು ಹೀಗ್ ಬರುತ್ತೆ. ಸೊ ಇದಕ್ಕಿಂತ ನಿಮ್ಗೆ ಬ್ರಾಡ್ ಬೇಕಂದ್ರೆ ವಿ ನಲ್ಲಿ ನೋಡಿ ಈ ರೀತಿ, ಇದು ಹೇಗ್ ಬರುತ್ತೆ, ಈ ರೀತಿ ಬರುತ್ತೆ. ಸೊ ವಿ ನಲ್ಲೇ ನಾವು ಬ್ರಾಡ್ ಮಾಡ್ಕೊಳ್ತಾ ಹೋಗ್ಬೋದು, ಅಂದ್ರೆ ಲೆಂತ್ ಅಲ್ಲ, ಈ ಅಗಲ ನೋಡಿ, ಇಲ್ಲಿ ಅಗಲ ಚಿಕ್ಕದಾಯ್ತು, ಇಲ್ಲಿ ಜಾಸ್ತಿ ಆಯ್ತು, ಇಲ್ಲಿ ಜಾಸ್ತಿ ಆಯ್ತು. ಸೊ ಈ ರೀತಿ ವಿ ನಲ್ಲಿ ನೀವು ಈ ರೀತಿ ಮಾಡ್ಕೊಳ್ಬಹುದು. ಆಲ್ರೆಡಿ ನಾನು ಇದ್ರ ಬಗ್ಗೆ ಸುಮಾರಷ್ಟು ಒಂದ್ 2-3 ವಿಡಿಯೋ ಅಪ್ಲೋಡ್ ಮಾಡಿದೀನಿ, ಯಾರು ನೋಡಿಲ್ಲ ನೋಡಿ, ನಿಮ್ಗೆ ಅದ್ರಲ್ಲಿ ತುಂಬಾ ನಾಲೆಡ್ಜ್ ಸಿಗುತ್ತೆ. ವಿತ್ ಪೇಪರ್ ಕಟಿಂಗ್ ಕೂಡ ಮಾಡಿ ಹಾಕಿದ್ದೀನಿ. ಇವತ್ತು ನಾನು ಡ್ರಾ ಮಾಡೋದು ಹೇಗೆ, ಏನೇನೆಲ್ಲ ವ್ಯತ್ಯಾಸ ಇರುತ್ತೆ ಅನ್ನೋದನ್ನ ಹೇಳ್ಕೊಟ್ಟಿದ್ದೀನಿ, ಪ್ರಾಕ್ಟೀಸ್ ಮಾಡಿ. ಕೆಲವರು ನೋಡಿ, ನನ್ಗೆ ಇವಾಗ ಎಷ್ಟು ಬ್ಲೌಸ್ ಬರ್ತಾ ಇದೆ, ಒಬ್ಬೊಬ್ರು ಅವ್ರದವ್ರದೇ 5, 6, 10 ಬ್ಲೌಸ್, ಒಬ್ಬೊಬ್ರದೇ ಅದೇ ಮೆಷರ್ಮೆಂಟು, ಈ ರೀತಿ ಎಲ್ಲ ತಂದ್ಕೊಟ್ಟಾಗ ನಾವು ಬರೀ ರೌಂಡು ಸ್ಕ್ವೇರ್ ನೆಕ್ ಎಲ್ಲಾ ಬ್ಲೌಸ್ಗೂ ಸೇಮ್ ಅದೇ ತರ ಮಾಡ್ಕೊಟ್ರೆ ಚೆನ್ನಾಗಿರಲ್ಲ. ಬೇರೆ ಬೇರೆ ನೆಕ್ ಶೇಪ್ ಇಟ್ಬಿಟ್ಟು ಅವ್ರು ಹಾಕೊಳ್ತಾರೆ ಅನ್ನೋಗಿದ್ರೆ, ವಯಸ್ಸಾಗಿರೋರು ಹಾಕೊಳ್ಳಲ್ಲ ರೌಂಡು ಬಿಟ್ರೆ ಸ್ಕ್ವೇರ್ ಬಿಟ್ರೆ. ಸೊ ಹಾಕೊಳ್ತಾರೆ, ಅವ್ರ ಏಜ್ ನೋಡ್ಬೇಕು, ಅವ್ರನ್ನ ನೋಡ್ಬೇಕು, ಅವ್ರು ಹಾಕೊಳ್ತಾರೆ ಅನ್ಸಿದ್ರೆ ನಾವು ಈ ರೀತಿ ತೋರಿಸ್ಕೊಟ್ನಲ್ಲ. ಈ ರೀತಿ ಬೇರೆ ಬೇರೆ ವೆರೈಟಿ ನೆಕ್ ಅಲ್ಲಿ ಜಸ್ಟ್ ನಾರ್ಮಲ್ ಬ್ಲೌಸೇ ಸ್ಟಿಚ್ ಮಾಡಿ, ನಾರ್ಮಲ್ ಬ್ಲೌಸ್ ಏನ್ ಚಾರ್ಜ್ ಮಾಡ್ತೀರಾ ಅಷ್ಟೇ ಮಾಡಿ, ಬಟ್ ಈ ಶೇಪ್ಸ್ ಅನ್ನೋದೇನಿದೆ ಇದನ್ನ ನೀವು ಸ್ವಲ್ಪ ಚೇಂಜ್ ಮಾಡಿ ಹಾಕಿ ಒಂದು 10 ಬ್ಲೌಸ್ ಬಂತು ಅನ್ಕೊಳ್ಳಿ, 10 ಬ್ಲೌಸ್ಗೂ 10 ವೆರೈಟಿ ನೆಕ್ ಇಟ್ಬಿಟ್ಟು ನೀವು ಮಾಡ್ಕೊಟ್ರೆ ಅವರು ಕಸ್ಟಮರು ಖುಷಿ ಆಗ್ತಾರೆ, ನಿಮ್ಗೂ ಒಂದ್ ಕೆಲಸ, ಒಳ್ಳೆ ಕೆಲಸ ಮಾಡಿದೀನಿ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ, ಹಾಗೆ ನೆಕ್ಸ್ಟ್ ಅವ್ರು ನಿಮ್ಮನ್ನೇ ಹುಡ್ಕೊಂಡು ಬರ್ತಾರೆ. ಸೊ ಈ ರೀತಿ ನಾವು ಕಸ್ಟಮರ್ಸ್ ನ ಸೆಳಿಬೇಕು, ಅಂದ್ರೆ ಓಕೆ ನಾವೇನು ಹೇಳಿಲ್ಲ, ಅವರೇ ಈ ರೀತಿ ವೆರೈಟಿ ನೆಕ್ ಇಟ್ಟು ನಮ್ಗೆ ಸ್ಟಿಚ್ ಮಾಡ್ಕೊಟ್ಟಿದ್ದಾರೆ, ಓಕೆ ಪರವಾಗಿಲ್ಲ ಅನ್ನೋದು ಅವ್ರಿಗೆ ಬರುತ್ತೆ. ಸೊ ಆ ರೀತಿ ನಾವು ಮಾಡ್ಕೊಡ್ಬೇಕು, ಕೊಟ್ಟರು ನಾವೇನೋ ಹೋಲ್ದ್ವಿ ಬಿಸಾಕಿದ್ವಿ ಅನ್ನೋ ತರ ಒಂದೇ ರೌಂಡ್ ನೆಕ್ ಇಲ್ಲ ಒಂದೇ ಸ್ಕ್ವೇರ್ ನೆಕ್ ಇಟ್ಟು ಮಾಡಿದ್ರೆ ಇದು ಅಷ್ಟು ಚೆನ್ನಾಗಿರಲ್ಲ. ಸೊ ಇನ್ನೊಂದು ನೆಕ್ಸ್ಟ್ ನೆಕ್ ಹೋಗೋಣ ಬನ್ನಿ. ನೋಡಿ ಇದು ಹೀಗ್ ಬರುತ್ತೆ, ಇಲ್ಲಿ ಬಂದು ಸ್ವಲ್ಪ ಚೇಂಜ್ ಬರುತ್ತೆ ಇಲ್ಲಿ, ಇದು ಯಾವ ರೀತಿ ಬರುತ್ತೆ ತೋರಿಸ್ತೀನಿ ನೋಡಿ. ಸೊ ಈ ರೀತಿ ನೆಕ್ ಶೇಪ್ ಬರುತ್ತೆ ಬ್ಯಾಕ್ ಅಲ್ಲಿ.
ಸೊ ಇದರಲ್ಲೇ ಒಂಚೂರು ಚೇಂಜಸ್ ಮಾಡಿ ಹಾಕ್ಬೇಕಂತಂದ್ರೆ ಈ ರೀತಿ. ಸೊ ಇದ್ಯಾವ ರೀತಿ ಬರುತ್ತೆ, ಈ ರೀತಿ ಬರುತ್ತೆ. ಸೊ ಇದನ್ನ ನಾವು ಇನ್ನು ಕ್ಯಾನ್ವಸ್ ಮೇಲೆ ಅಥವಾ ಬ್ಲೌಸ್ ಪೀಸ್ ಮೇಲೆ ಮಾರ್ಕ್ ಹಾಕೋವಾಗ ಇನ್ನು ಚೆನ್ನಾಗಿ ಬರುತ್ತೆ. ಜಸ್ಟ್ ಬೋರ್ಡ್ ಮೇಲೆ ಒಂದು ಹಾಗೆ ಡ್ರಾ ಮಾಡಿ ತೋರಿಸಿದೆ ಅಷ್ಟೇ. ಸೊ ಈ ತರ ನೆಕ್ ಶೇಪ್ಗಳನ್ನ ಹಾಕೊಳ್ಬೇಕು. ಸೊ ಇದು ಈ ವಿಡಿಯೋ ಬಿಗಿನರ್ಸ್ಗೋಸ್ಕರ. ಸೊ ಯಾರ್ಯಾರೆಲ್ಲ ಬಿಗಿನರ್ಸ್ ಇದ್ದೀರಾ, ಸೊ ಈ ರೀತಿ ಬೇರೆ ಬೇರೆ ನೆಕ್ ಡಿಸೈನ್ಸ್ ನ ನೀವು ಹಾಕಿ ಸ್ಟಿಚ್ ಮಾಡ್ಬೋದು. ಸೊ ಬಿಗಿನರ್ಸ್ಗೋಸ್ಕರನೇ ಹೊಸದಾಗಿ ನಾನು ಬೇಸಿಕ್ ಆನ್ಲೈನ್ ಕ್ಲಾಸ್ ನ ಶುರು ಮಾಡಿರೋದು. ಈ ಫಸ್ಟ್ ಬ್ಯಾಚ್ ಅಲ್ಲಿ ಯಾವ ರೀತಿ ಜನ ಸೇರಿರೋದೆ ಅಂತ ಹೇಳ್ತೀನಿ. ಶಾಪ್ ಇಟ್ಟಿರೋರು, ಆಲ್ರೆಡಿ ಬ್ಲೌಸ್ ಸ್ಟಿಚ್ ಮಾಡ್ತಿರೋರು, ಸೊ ಈ ತರದವರೆಲ್ಲ ಸೇರ್ಕೊಂಡಿದ್ದಾರೆ. ಸೊ ಅಲ್ಲಿ ನಾನು ಕರೆಕ್ಟ್ ಆಗಿ ಮೆನ್ಷನ್ ಮಾಡಿದೀನಿ, ಬೇಸಿಕ್ ಆನ್ಲೈನ್ ಕ್ಲಾಸ್ ಮೆಷಿನ್ ಸ್ಟಿಚಿಂಗ್ ನ ಹೇಗ್ ಕಲಿಯೋದ್ರಿಂದ ಹಿಡಿದು ಮಿಷಿನ್ ನ ಹೇಗ್ ತುಳಿಯೋದ್ರಿಂದ ಹಿಡಿದು ಸುಮಾರು ಅದ್ರಲ್ಲಿ ಒಂದು 12-13 ಥಿಯರಿ ಇದೆ. ಅಂದ್ರೆ ಸಿಮ್ಮಿ, ಬೇಬಿ ಫ್ರಾಕ್, ಅಂಬ್ರೆಲಾ ಫ್ರಾಕ್, ಚುಡಿದಾರ್, ಚುಡಿದಾರ್ ಟಾಪ್, ಚುಡಿದಾರ್ ಪ್ಯಾಂಟ್, ಬ್ಲೌಸ್, ಬ್ಲೌಸ್ ಚಾರ್ಟ್, ಹಾಗೆ ನಾವು ಶಾಪ್ ನ ಮಾಡಿ ಹೇಗ್ ಬೆಳೆಸ್ಕೊಳ್ಳೋದು, ಹಾಗೆ ಒಂದು ಬ್ಲೌಸ್ ನ ಚಾರ್ಟ್. ಸೊ ಈ ರೀತಿ ಎಲ್ಲಾ ವಿಷಯನೂ ಅದ್ರಲ್ಲಿದೆ. ಸೊ ಯಾರ್ಯಾರೆಲ್ಲ ಸೇರ್ಕೊಳಕ್ ಇಂಟ್ರೆಸ್ಟ್ ಇದೆ ಅಂತವರೆಲ್ಲ ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದೀನಿ. ವಿಡಿಯೋ ನೋಡಿದ್ರೆ ನಿಮ್ಗೆ ನೀಟಾಗಿ ತುಂಬಾ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ. ವಿಡಿಯೋ ನೋಡಿದ್ರೆ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ. ಸೊ ಯಾರು ಇನ್ನ ವಿಡಿಯೋ ನೋಡಿಲ್ಲ, ಸ್ಕ್ರೀನ್ ಮೇಲೆ ಇದೆಯಲ್ಲ ನಂಬರ್, ಶಾಪ್ ಇದೆಯಲ್ಲ, ಆ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆ ಲಿಂಕು ಕೂಡ ಸಿಗುತ್ತೆ ನಿಮ್ಗೆ. ವಿಡಿಯೋ ಲಿಂಕ್ ಜಾಯ್ನ್ ಆಗೋ ಇಂಟ್ರೆಸ್ಟ್ ಇದ್ರೆ ಮಾತ್ರ ವಾಟ್ಸ್ಆಪ್ ಮಾಡಿ. ಐ ಹೋಪ್ ಈ ಟಾಪಿಕ್ ನಿಮ್ಗೆ ಅರ್ಥ ಆಯ್ತು ಅನ್ಕೊಳ್ತೀನಿ. ಇಷ್ಟ ಆಯ್ತು ಅನ್ಕೊಳ್ತೀನಿ. ಇಷ್ಟ ಆದ್ರೆ ಲೈಕ್, ಇಲ್ಲಾಂದ್ರೆ ಡಿಸ್ಲೈಕ್ ಏನೋ ಒಂದ್ ಕೊಡಿ. ಸೆಕೆಂಡ್ ಬ್ಯಾಚ್ ಆನ್ಲೈನ್ ಕ್ಲಾಸ್ ನ ಬ್ಯಾಚ್, ಸೆಕೆಂಡ್ ಬ್ಯಾಚ್ ಆನ್ಲೈನ್ ಕ್ಲಾಸ್ ಸೆಕೆಂಡ್ ಬ್ಯಾಚ್ April 17 ಶುರು ಆಗ್ತಿದೆ. ಯಾರ್ಯಾರೆಲ್ಲ ರಿಜಿಸ್ಟರ್ ಮಾಡಿಸ್ಕೊಳ್ಬೇಕು ಅಂತಿದ್ರೆ ದಯವಿಟ್ಟು ವಾಟ್ಸ್ಆಪ್ ಮಾಡಿ, ಪೇ ಮಾಡಿ ರಿಜಿಸ್ಟರ್ ಮಾಡಿಸ್ಕೊಳ್ಳಿ. ಆಲ್ರೆಡಿ ಫಸ್ಟ್ ಬ್ಯಾಚ್ ಇದೇ ತರ ನಾನು ಅನೌನ್ಸ್ ಮಾಡಿದೆ. ಸುಮಾರು ಜನ ಲೇಟ್ ಮಾಡಿದ್ರು, ಸೊ ಫಸ್ಟ್ ಬ್ಯಾಚ್ ರನ್ ಆಗ್ತಾ ಇದೆ. ಈಗ ಫಸ್ಟ್ ಬ್ಯಾಚ್ ಗೆ ಜಾಯಿನ್ ಮಾಡ್ಕೊಳ್ಳಿ ಅಂತ ಸುಮಾರು ಮೆಸೇಜ್ ಬರ್ತಾ ಇದೆ. ಬಟ್ ಫಸ್ಟ್ ಬ್ಯಾಚ್ ಗೆ ಜಾಯಿನ್ ಮಾಡ್ಕೊಳ್ಳಿಕ್ ಆಗಲ್ಲ, ಏನಕ್ಕಂದ್ರೆ 5ರ ಕ್ಲಾಸ್ ಆಗ್ಬಿಟ್ಟಿದೆ. ಆದಷ್ಟು ಬೇಗ ಸೆಕೆಂಡ್ ಕ್ಲಾಸ್ ಗೆ ಜಾಯಿನ್ ಆಗಿ, ಮಿನಿಮಮ್ ಇಷ್ಟು ಜನ ಅಂತ ಇರುತ್ತೆ. ಜಾಸ್ತಿ ಸ್ಟ್ರೆಂತ್ ಆದ್ರೆ ಜಾಸ್ತಿ ಹಾಕೊಳಕ್ ಆಗಲ್ಲ, ಮತ್ತೆ ಥರ್ಡ್ ಬ್ಯಾಚ್ ಗೆ ನಾನು ಎಕ್ಸ್ಟೆಂಡ್ ಮಾಡ್ಬೇಕಾಗುತ್ತೆ. ಸೊ ಹಾಗಾಗಿ April 17 ಟೈಮ್ ಇದೆ. ಎಷ್ಟು ಬೇಗ ರಿಜಿಸ್ಟರ್ ಮಾಡಿಸ್ಕೊಳ್ತಿರೋ ಅಷ್ಟು ಒಳ್ಳೇದು. ಐ ಹೋಪ್ ಈ ಟಾಪಿಕ್ ಇಷ್ಟ ಆಯ್ತು ಅನ್ಕೊಳ್ತೀನಿ. ಇಷ್ಟ ಆದ್ರೆ ಲೈಕ್, ಇಲ್ಲಾದ್ರೆ ಡಿಸ್ಲೈಕ್ ಏನೋ ಒಂದ್ ಕೊಡಿ. ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಸಿಗ್ತೀನಿ ಅಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು.